ಅಲ್ಲಿ ಶಾಡೋ ಸಿಎಂ ಸೂಪರ್ ಸಿಎಂ ಸಾವಿರ ಇರುತ್ತೆ, ಅದು ಇವ್ರಿಗೆ ಯಾಕೆ, ನಿಮ್ಮದ್ ನೀವು ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ. ರೈತರಿಗೆ ಸಹಾಯ ಮಾಡೋದಕ್ಕೆ ಅಂತೇಳಿ ಬರೋದಿಲ್ಲ, ಓಟ್ ಮಾತ್ರ ಕೇಳ್ತಾರೆ. ಪೊಲೀಸ್, ಇಡಿ, ಐಟಿ ಕರೆತಂದು ಓಟ್ ಕೇಳೋದಕ್ಕೆ ಬರ್ತಿದ್ದಾರೆ. ಮೋದಿ ಆರೋಪಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಬರಗಾಲ ಬಂದು 6 ತಿಂಗಳಾಯ್ತು, ರೈತರಿಗೆ ಸಹಾಯ ಮಾಡಿಲ್ಲ. ಪೊಲೀಸ್, ಇಡಿ, ಐಟಿ ಎಲ್ಲವನ್ನೂ ಕರೆತಂದು ಓಟ್ ಕೇಳೋದಕ್ಕೆ ಅಂತ ಬರ್ತಾ ಇದ್ದಾರೆ. ಇವರಿಗೆ ನಮ್ಮ ಸಿಎಂ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ. ಕಳೆದ ಚುನಾವಣೆಯಲ್ಲಿ 28 ದಿನ ಬಂದು ಹೋದಾಗ ಎಷ್ಟು ಓಟ್ ಬಂದಿತ್ತು ಅಂತ ಕೂಡ ಇದೇ ಸಂದರ್ಭದಲ್ಲಿ ಪ್ರಶ್ನೆ ಹಾಕಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಮೋದಿ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಸಚಿವ, ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ. ನಮ್ಮಲ್ಲಿ ಏನು ಬೇಕಾದರೂ ಇರುತ್ತೆ, ಅದನ್ನು ಎಲ್ಲ ಇವ್ರಿಗೆ ಯಾಕೆ, ಹಾಗಾದರೆ ಇವರು ಮಾಡೋದನ್ನು ಮಾಡಲಿ, ಬರಗಾಲ ಬಂದು 6 ತಿಂಗಳಾಯಿತು, ರೈತರಿಗೆ ಸಹಾಯ ಮಾಡಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮೋದಿಯವರು ನಮ್ಮ ದೇಶದ ಪ್ರಧಾನಿ, ಬರಗಾಲ ಬಂದು 6 ತಿಂಗಳಾಯಿತು, 3 ಕಾಸು ಹಣ ಬಿಡುಗಡೆ ಮಾಡಲಿಲ್ಲ, ರೈತರ ಕಷ್ಟದಲ್ಲೇ ಸಹಾಯ ಮಾಡಲಿಲ್ಲ, ಇವತ್ತು ಎಲೆಕ್ಷನ್ ಇದೆ ಅಂತ ಹೇಳಿಬಿಟ್ಟು ಎಲ್ಲ ಪೊಲೀಸು, ಇಡಿ, ಐಡಿ ಎಲ್ಲರನ್ನು ಕರ್ಕೊಂಡು ಇವತ್ತು ಓಟ್ ಕೇಳೋಕ್ಕೆ ಬರ್ತಾರೆ. BJP ಪಕ್ಷದವ್ರಿಗೆ ನಾಚಿಕೆ ಆಗ್ಬೇಕು, ನಾಚಿಕೆ ಆಗ್ಬೇಕು. ರೈತರು ಕಷ್ಟದಲ್ಲಿದ್ದಾಗ, ಕುಡಿಯೋ ನೀರಿಗೆ ಆಹಾರ ಆಗಿದ್ದಾಗ ಕೇಂದ್ರ ಸರ್ಕಾರದಿಂದ ಬಿಡಿಗಾಸು ನೀವು ಸಹಾಯ ಮಾಡಲಿಲ್ಲ. ಈಗ ಬಂದುಬಿಟ್ಟು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ, ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇವರಿಗೆ ಹೇಳುವಂಥ ನೈತಿಕ ಹಕ್ಕು ಇವ್ರಿಗೆ ಯಾರಿಗೂ ಕೂಡ ಇಲ್ಲ. ಹೋದ್ಸಲಿ ಅಸೆಂಬ್ಲಿ ಎಲೆಕ್ಷನಲ್ಲಿ 29 ದಿನ ಬಂದರು, ಯಾರು ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು 21 ದಿನ ಬಂದರು. ಇವ್ರ ಮಕ ನೋಡಿ ಓಟ್ ಹಾಕಿದ್ರೆ ಕೇವಲ 65 ಸ್ಥಾನ ಬಂತು. ಈಗಲೂ ಅಷ್ಟೇ, ಇವರಿಗೆ ಏನು ಕೆಲಸ ಮಾಡಿದ್ದಾರೆ ಅಂತ ಬರ್ತಾ ಇದೆ ಕರ್ನಾಟಕ ರಾಜ್ಯಕ್ಕಿವರು, ನರೇಂದ್ರ ಮೋದಿ ಅವರು ಅಥವಾ ಅಮಿತ್ ಶಾ ಏನು ಕೆಲಸ ಮಾಡಿದ್ದಾರೆ ಅಂತ ಬರ್ತಾ ಇದ್ದೀರಾ ನೀವು ರಾಜ್ಯಕ್ಕೆ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.